ಋಗ್ವೇದದಲ್ಲಿ ಒಂದು ಉಕ್ತಿ ಬರುತ್ತೆ ಆನೋ ಭದ್ರ ಕೃತವೋ ಎಂತೋ ವಿಶ್ವತಃ ಅದರ ಅರ್ಥ ಎಲ್ಲ ಶ್ರೇಷ್ಠ ಆಲೋಚನೆಗಳು ವಿಶ್ವದ ಎಲ್ಲ ದಿಕ್ಕುಗಳಿಂದ ನಮ್ಮತ್ತ ಬರಲಿ ಅಂತ ಗುರುರಾಜ ಕರ್ಜಗಿ ಸರ್ ಅವರ ವ್ಯಕ್ತಿತ್ವ ಅವರ ಮಾತುಗಳು ಅವರ ಕರುಣಾಳು ಬಾಬಿಳಕು ಇದೆಲ್ಲವೂ ಕೂಡ ಇದಕ್ಕೆ ಅನ್ವರ್ಥ ದಟ್ಸ್ ವಾಟ್ ವಿ ಫೀಲ್ ನನ್ಗೆ ಅನ್ನಿಸೋದು ಹಾಗೆ ಸೊ ಧನ್ಯವಾದಗಳು ಸರ್ ತುಂಬ ಮನಮುಟ್ಟುವಂತೆ ಮಾತಾಡಿದ್ದೀರಾ

ಭತೀ ತ್ರಿಗುಣರಹಿತ ಸದ್ಗುರು ನಮಿ ಶ್ರೀವಿ ಜಗತಾತ್ರೀ ಸರ್ಗಸ್ತಿಲಯೇಶ್ವರೀ ನಮಿ ಲಲಿತಾ ಮಹಾತ್ರಿಪುರಸುಂದರೀ ಕರುಣಾಳುಬಾಬೆಳಕೆ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದನೇ ಈ ಮೂರು ಸಂಪುಟಗಳ ಲೋಕಾರ್ಪಣೆ ಸಮಾರಂಭ ಆಗಿದೆ ಗುರುರಾಜ್ ಅವರು ಇದರ ಲೇಖಕರು ಈಗಾಗಲೇ ನಾಡಿಗೆಲ್ಲ ಪ್ರಸಿದ್ಧರು ನಮ್ಮೆಲ್ಲರನ್ನು ಕೂಡ ಕುರಿತು ಈಗಾಗಲೇ ಮಾತನಾಡಿದ್ದಾರೆ ಅವರ ಮಾತುಗಳನ್ನು ಕೇಳಿದ ಮೇಲೆ ಬಹುಶಃ ಇನ್ನುಳಿದ ಮಾತುಗಳನ್ನು ಕೇಳ್ತಕ್ಕಂಥದ್ದು ಪ್ರಸ್ತುತವ ಎಂಬ ಒಂದು ಪ್ರಶ್ನೆ ಇಂಥ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ತಾಯಿ ಶಾರದೆಯನ್ನು ಸ್ಮರಿಸಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ಗಂಗಾಧರ್ನಾಥ ಮಹಾಸ್ವಾಮೀಜಿಯವರ ದಿವ್ಯಚೇತನಕ್ಕೆ ಮನಸ ನಮಿಸಿ ಶ್ರೀಮಠದ ಪ್ರತಿನಿಧಿಯಾಗಿ ಈಗಾಗಲೇ ಗುರುರಾಜ ಕರಜಗಿಯವರು ವಿಸ್ತೃತವಾಗಿ ಹೇಳಿದರು ಶ್ರೀ ಅನ್ನದಾನೇಶ್ವರ ಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒದಗಿದಂತಹ ಅನಿವಾರ್ಯ ಪರಿಸ್ಥಿತಿ ಅವರು ಬಂದಿದ್ದಾರೆ ಕ್ಷೇತ್ರ ಆದಿಚುಂಚನಿ ಸಂಸ್ಥಾನದ ಒಂದು ಅಂಧರ ಶಾಲೆ ರಾಮನಗರದಲ್ಲಿ ಇದೆ ಪೂಜ್ಯಗುರು ಶ್ರೀ ಬಾಲ್ ಬಾಲ್ಗಂಗಾಧರನಾಥ ಮಹಾಸ್ವಾಮೀಜಿಯವರಿಗೆ ತುಂಬ ಅಚ್ಚುಮೆಚ್ಚಿನ ಶಾಲೆ ಗುರುಜಿಯವರಿಗೆ ಏನೇ ಕಾರ್ಯಕ್ರಮಗಳಿದ್ರೂ ಕೂಡ ಅಲ್ಲಿಗೆ ಹೋಗ್ತಕ್ಕಂಥದ್ದು ತುಂಬ ರೂಢಿಯಾಗಿದ್ದಂತಹದ್ದು ಯಾರು ಯಾವುದೇ ವಸ್ತುಗಳನ್ನು ಕೊಟ್ಟರು ಕೂಡ ಸ್ವೀಟ್ ಇರ್ಬೋದು ಹಣ್ಣುಗಳಿರ್ಬೋದು ಅದನ್ನು ಅಂದರೆ ಶಾಲೆಗೆ ತೆಗೆದುಕೊಂಡೋಗಿ ತಾವೇ ಕೊಟ್ಟು ಬರ್ತಿದ್ರು ಅಂಥ ದೊಡ್ಡ ಜಗದ್ಗುರುಗಳು ಅಂತಹದೊಂದು ಶಾಲೆಯನ್ನು ಈಗ ಅನ್ನದಾನೇಶ್ವರ ಸ್ವಾಮಿಗಳು ನೋಡ್ಕೊಳ್ತಿದ್ದಾರೆ ಕರಜಿಗೆಯವರಿಗೆ ನಾವು ಕೇಳ್ಕೊಂಡ್ವಿ ಅವರು ಹೇಳಿದರು ಬರೋ ತಡ ಆಗುತ್ತೆ ಬರೋವರು ಬೇಸರ ಮಾಡ್ಕೊಳ್ಳೋದು ಬೇಡ ಕಾರ್ಯಕ್ರಮನ ಪ್ರಾರಂಭ ಮಾಡಿ ಅಂತ ಅವರು ಬಂದಿದ್ದಾರೆ ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಡಿ ವಿ ಗುಂಡಪ್ಪನವರ ಡಿ ವಿ ಜಿಯವರ ಒಡನಾಡಿಯಾಗಿ ಅವರ ಬಾಳೆನುದ್ದಕ್ಕೂ ಅವರ ಸಾಹಿತ್ಯಕ್ಕೆ ಹಿಂಬಾಗಿ ನಿಂತು ಇವತ್ತು ಮಂಕುತಿಮ್ಮನ ಕಗ್ಗ ಮರುಳಮನಿಯನ ಕಗ್ಗ ನೆನ್ನೆ ನಮ್ಮ ಗುರುರಾಜ್ ಹೇಳ್ತಾ ಹೇಳ್ತಾಯಿದ್ರು ಅವೆಲ್ಲೂ ಕೂಡ ಲೋಕಕ್ಕೆ ಇವತ್ತು ಸಿಗಬೇಕಾದ್ರೆ ಡಾಕ್ಟರ್ ಎಸ್ ಆರ್ ರಾಮಸ್ವಾಮಿಯವರ ಪಾತ್ರ ಏನು ಅಂತ ಅಂತಹ ಮಹನೀಯರು ಇವತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಇನ್ನು ಉಳಿದಂತೆ ನಮ್ಮ ಡಾಕ್ಟರ್ ಗುರುರಾಜ್ ಅವರು ಇವತ್ತು ಬರಲಿಕ್ಕೆ ಕಷ್ಟ ಇದ್ದದ್ದು ಸತ್ಯವೇ ಆದರೆ ಬರಲೇಬೇಕಾದಂತಹ ಅನಿವಾರ್ಯತೆ ನನಗಿತ್ತು ಅವರಿಗೋಸ್ಕರ ಅಲ್ಲ ಇದಂ ಸರ್ವಂ ಯತ್ಕಿಂಚ ಜಗತ್ಯಂ ಜಗತ್ತು ಕೇಳಿದಿರಿ ತೇನ ತಕ್ತೇನ ಭುಂಜಿತ ಮಾಗೃದ ಕಸ್ಯ ಸ್ವಿಧನ ಬಿಡಿ ಜಗತ್ತಿನಲ್ಲಿ ಕೊಟ್ಟದ್ದೆಲ್ಲವೂ ಪರಮಾತ್ಮನದೇನೆ ನಾವು ಪಡ್ಕೊಂಡು ಬಂದದ್ದು ಏನಾದರೂ ಇದೆಯಾ ಅಂತಂದರೆ ನಮ್ಮ ಹಿಂದಿನ ಒಂದಿಷ್ಟು ಒಳ್ಳೆಯ ಪುಣ್ಯಗಳು ಕೆಟ್ಟ ಪಾಪಗಳು ಒತ್ಕೊಂಡು ಬಂದಿದ್ದಿವೆ ಸೂಕ್ಷ್ಮ ಮತ್ತು ಕಾರಣ ದೇಹದ ಮುಖಾಂತರ ಅಷ್ಟು ಬಿಟ್ಟರೆ ಬೇರೆ ನಾವಿನ್ನೇನು ಮಾಡಲಿಕ್ಕೆ ಆಗಿಲ್ಲ ಆದರೆ ಕೊಡು ಊಟ ಕೊಡ್ತಕ್ಕಂತಹವ್ರನ್ನೇ ಈ ದೇಹವನ್ನು ಬೆಳೆಸಿ ಬೆಳೆ ಬೆಳೆಸ್ತಕ್ಕಂಥ ಊಟ ಕೊಡ್ತಕ್ಕಂಥವ್ರನ್ನೇ ದೇವರು ಅಂತಕ್ಕಂಥದ್ದು ನಾವು ಕೇಳಿದ್ದೇವೆ ಆದರೆ ಅದಕ್ಕಿಂತ ಮುಖ್ಯವಾಗಿ ಆಂತರಿಕ ಶಕ್ತಿಯನ್ನು ಬೆಳೆಸ್ತಕ್ಕಂತಹ ಜ್ಞಾನವನ್ನು ಕೊಡ್ತಕ್ಕಂಥವ್ರು ಇದ್ದಾರಲ್ಲ ಅವ್ರನ್ನ ಇನ್ನಷ್ಟು ಹೆಚ್ಚು ನಾವು ಪ್ರೀತಿ ಮಾಡಬೇಕು ಏನಿತು ಜನ್ಮದಲ್ಲಿ ಏನಿತು ಜೀವರಿಗೆ ಏನಿತೆನಿತು ನಾವು ಋಣಿಯೋ ಬಾಳು ಎಂಬುದು ತಿಳಿದು ನೋಡಿದರೆ ಋಣದ ರತ್ನಗಣಿಯ ಈಗ ಯೋಚನೆ ಮಾಡಿ ನಾವು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ದೇವೆ ಲಂಚ್ ಮಾಡಿದ್ದೇವೆ ಡಿನ್ನರ್ನ ತಿಂದಿದ್ದೇವೆ ಅದರ ಜೊತೆ ಜೊತೆಯಲ್ಲೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೂ ಮುಂಚೆ ಗುರುರಾಜ್ ಕರಜಗಿಯವರ ಜ್ಞಾನದ ನುಡಿಗಳನ್ನು ಕೂಡ ತಿಂದಿದ್ದೇವೆ ನನ್ನ ನೀವುಗಳ ನೀವುಗಳಾದಿಯಾಗಿ ಅದಕ್ಕಾಗಿ ನಾನು ಇಲ್ಲಿ ಬರಬೇಕಾಗಿ ಬಂತು ಆ ಒಂದು ಋಣ ನನ್ನ ಮೇಲೆ ಇತ್ತು ಹಾಗಾಗಿ ಇಲ್ಲಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ಗುರಾಜ್ ಖರ್ಜಿಗೆ ಅವ್ರನ್ನ ನೋಡಿದಾಗಲೆಲ್ಲ ತುಂಬ ಸಂತೋಷ ಯಾಕಾಗುತ್ತೆ ಅಂತಂದರೆ ಅವರೊಬ್ಬರು ಮೇಷ್ಟ್ರು ಹೌದಲ್ಲ ನಮ್ಮ ದೇಶದಲ್ಲಿ ಮೇಷ್ಟ್ರುಗಳಿಗೆ ಕೊಟ್ಟಂಥ ಒಂದು ಸ್ಥಾನವನ್ನು ಬೇರೆ ಏನು ಯಾವುದೂ ಪ್ರೊಫೆಷನ್ಗೆ ಕೊಟ್ಟದ್ದು ಕಾಣಲಿಲ್ಲ ಸನಾತನ ಕಾಲದಿಂದ ಕೂಡ ಇತ್ತೀಚೆಗೆ ಸ್ವಲ್ಪ ಏರುಪೇರು ಯಾಕೆ ಆಗ್ತಾ ಇದೆ ಅಂತಂದರೆ ಮೇಷ್ಟ್ರು ಮೇಷ್ಟ್ರಾಗಿ ಉಳಿದಿಲ್ಲ ಮೇಷ್ಟ್ರಿಗೆ ಕೊಡಬೇಕಾದ ಗೌರವನ ನಾವು ಕೂಡ ಕೊಡ್ತಾ ಇಲ್ಲ ನೋ ಕಂಟ್ರಿ ವಿಲ್ ರೈಸ್ ಬಿಯಾಂಡ್ ದ ಲೆವೆಲ್ ಆಫ್ ಇಟ್ಸ್ ಟೀಚರ್ಸ್ ಕೇಳಿದ್ರಿ ನೀವು ಯಾವುದೇ ಒಂದು ದೇಶದ ಅಭಿವೃದ್ಧಿ ಆಗಬೇಕು ಅಂತಂದರೆ ಆ ದೇಶದ ಟೀಚರ್ಸ್ಗಳು ಗುರುಗಳು ಯಾವ ಎತ್ತರಕ್ಕಿದ್ದಾರೆ ಯಾವ ಸ್ಥಿತಿಯಲ್ಲಿದ್ದಾರೆ ಆಂತರಿಕ ವಿಕಾಸ ಯಾವ ಮಟ್ಟಕ್ಕಾಗಿದೆ ಅದರಿಂದ ಸಮಾಜಕ್ಕೆ ಏನು ಉಪಯೋಗ ಆಗುತ್ತೆ ಐ ಟಿ ಬಿ ಟಿ ಬರುತ್ತೆ ಹೋಗ್ತಾ ಇರ್ತದೆ ಆದರೆ ಸೌಷ್ಟೇಟಮ್ ಅಧಿಷ್ಠಾನಭೂತವಾಗಿರ್ತಕ್ಕಂಥ ಆ ಗುರುಶಕ್ತಿ ಏನಾದರೂ ಕದಲ್ತು ಅಲಗಾಡ್ತು ಅಂತಂದರೆ ಕಷ್ಟ ಆಗುತ್ತೆ ಅಂತಹದೊಂದು ಶಕ್ತಿಯನ್ನು ನಮ್ಮ ಗುರುರಾಜ್ ಕಾರಜಿಗೆ ಅವರು ಇಟ್ಟುಕೊಂಡಿರೋದ್ರಿಂದ ಅದೊಂದು ಶಕ್ತಿ ನಮ್ಮ ನಿಲ್ಲಿಗೆ ಎಳೆದು ತಂದಿದೆ ಅವ್ರಿಗೇನಾದರೂ ಒಂದಿಷ್ಟು ಕೂಡಿಸ್ಕೊಂಡು ಒಂದು ಹೊಗಳಿದರೆ ಒಂಥರ ಮೈ ಹೀಗೆ ಮಾಡ್ಕೊಳ್ತಾರೆ ಕುಬ್ಜೆ ಮಾಡ್ಕೊಳ್ತಾರೆ ನಮಗೆ ಯಾರಿಗಾದರೂ ಹೊಗಳಿದ್ರೆ ಕಾಲರ್ ಮೇಲೆ ಮಾಡ್ಕೊಳ್ತೇವೆ ಹೇಗೆ ಅಂತ ಹೇಳ್ಬಿಟ್ಟೆ ಯಾಕೆ ಸ್ವಲ್ಪ ಕಡಿಮೆ ಹೇಳಿದ್ರಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಹೇಳಬೇಕಾಗಿತ್ತೇನು ಅಂತ ಯೂನಿವರ್ಸಿಟಿ ಕನ್ವೊಕೇಶನ್ ನಡೆದಿತ್ತು ಪತ್ರಕರ್ತರು ಎಲ್ಲರೂ ಇದ್ದರು ಕನ್ಯೋಕೇಶನ್ ಮುಗಿಸ್ಕೊಂಡು ಎಲ್ಲ ಸ್ಟೂಡೆಂಟ್ಸ್ ಈಚೆ ಬರ್ತಾಯಿದ್ರು ಒಬ್ಬ ಹುಡುಗ ಬರ್ತಾಯಿದ್ದ ಒಬ್ಬ ಪತ್ರಕರ್ತರು ಕೇಳಿದರು ಸೊ ವಾಟ್ ಈಸ್ ದಟ್ ಕ್ವಾಲಿಫಿಕೇಷನ್ ಹ್ಯಾವ್ ಗಾಟ್ ಟುಡೇ ಅಂತ ಕೇಳಿದರು ಆ ಸ್ಟೂಡೆಂಟ್ ಏನು ಹೇಳಿದ ಡೂ ನೋ ಐ ಆಮ್ ಎ ಮಾಸ್ಟರ್ ಆಫ್ ಸೈನ್ಸ್ ಎಮ್ ಎಸ್ ಸಿ ಅದು ನಾನು ಹೇಳಿತ್ತು ಐ ಆಮ್ ಎ ಮಾಸ್ಟರ್ ಆಫ್ ಸೈನ್ಸ್ ಅಂತೇಳ್ದು ಹೇಳಿದ್ದು ಸರಿನೇ ಆದರೆ ಹೇಳಿದ ಶೈಲಿ ಇತ್ತಲ್ಲ ಸ್ವಲ್ಪ ಯುಗ ಅಂತ ಅನ್ನಿಸ್ತು ಅದಕ್ಕೆ ಅವರಿಗೆ ಅನ್ನಿಸಿ ಸ್ವಲ್ಪ ಆಗ ಅಂದ್ಕೊಂಡೋದ್ರಾಗ ಅವರು ಪ್ರೊಫೆಸರ್ ಈಚೆ ಬಂದರು ಹೊರಗಡೆ ಬಂದಾಗ ಅವ್ರಿಗು ಅದೇ ಪ್ರಶ್ನೆ ಕೇಳಿದರು ಸರ್ ನೋ ವಾಟ್ ಈಸ್ ದಟ್ ಕ್ವಾಲಿಫಿಕೇಷನ್ ಯು ಡೂ ಹ್ಯಾವ್ ಟು ಬಿಕಮ್ ಎ ಪ್ರೊಫೆಸರ್ ಇಯರ್ ಅವ್ರು ಹೇಳಿತ್ತು ಐ ಎಮ್ ಎ ಸ್ಟೂಡೆಂಟ್ ಆಫ್ ಸೈನ್ಸ್ ಅಂತ ಅಂದ್ಬಿಟ್ಟು ಸೊ ದಟ್ ಡಿಫ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸ್ಟೂಡೆಂಟ್ ಆ್ಯಂಡ್ ದ ಮಾಸ್ಟರ್ ಇವತ್ತಿಗೂ ಕೂಡ ಗುರಾಜ್ ಕರ್ಜಿ ಅವ್ರಿಗೆ ಅವ್ರ ಬಗ್ಗೆ ನನಗೆ ಪ್ರೀತಿ ನಿಮ್ಮೆಲ್ರಿಗೂ ಕೂಡ ಪ್ರೀತಿ ಯಾಕಾಗಿ ಅಂತಂದರೆ ಆ ವಿದ್ಯಾರ್ಥಿ ಜೀವನದ ಆ ಸೊಗಡನ್ನು ಹಾಗೆ ಉಳಿಸ್ಕೊಂಡಿದ್ದಾರೆ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಅಂತ ಯಾಕೆ ಅಂತಂದರೆ ಅಲ್ಲಿ ಇಲ್ಲಿ ಸಿನಿಮಾಗೆ ಹೋಗ್ಬೋದು ಆಟ ಆಡ್ಬೋದು ಚಕ್ಕರ್ ಹೊಡೆದು ಕ್ಲಾಸ್ಗೆ ಅಂತ ಅಲ್ಲ ಮುಂದೆ ನಮ್ಮ ಬದುಕನ್ನು ಸುವರ್ಣಮಯ ಮಾಡಿಕೊಳ್ಬೇಕು ಅಂತಂದರೆ ವಿದ್ಯಾರ್ಥಿ ಜೀವನದ ಪ್ರತಿಯೊಂದು ಗಳಿಗೆಯನ್ನು ಕೂಡ ಸುವರ್ಣದ ರೀತಿಯಲ್ಲಿ ಯಾವ ವ್ಯಕ್ತಿ ಉಪಯೋಗಿಸ್ತಾನೋ ಅಂತಹ ವ್ಯಕ್ತಿಯ ಮುಂದಿನ ಬದುಕು ಸುವರ್ಣಮಯವಾಗಿ ಇರ್ತದೆ ಹಾಗಾಗಿ ಜೊತೆಗೆ ಆ ಇಪ್ಪತ್ತೈದು ವರ್ಷಗಳು ಉಪಯೋಗಿಸೋದ್ರ ಜೊತೆಗೆ ಇನ್ನುಳಿದ ಎಪ್ಪತ್ತೈದು ವರ್ಷವೂ ಅದೇ ರೀತಿ ಉಪಯೋಗಿಸಿದ್ದೆ ಆದರೆ ಈ ರೀತಿ ಇರಬಹುದು ಯಾರ ರೀತಿ ಗುರುರಾಜ್ ಕಾರಜಿಗೆ ಅವರಿಗೆ ಅದಕ್ಕಾಗಿ ತುಂಬ ಪ್ರೀತಿಯಾಗಿದೆ ಸೆಲ್ಲಿ ಒಂದು ಮಾತನ್ನು ಹೇಳ್ತಾನೆ ಬರಹಗಾರನ ಕುರಿತು ನೀವು ಕೇಳಿದರೆ ದೀಸ್ ಪೊಯರ್ಟ್ಸ್ ಆರ್ ಅ ಕ್ಲೈಮೆಟ್ ಪ್ರೊಮೊಲ್ಗೇಟರ್ಸ್ ಆಫ್ ಲಾ ಕೇಳಿದರೆ ಪೊಯರ್ಟ್ಸ್ ಆರ್ ಅ ಕ್ಲೈಮೆಟ್ ಪ್ರೊಮೊಲ್ಗೇಟರ್ಸ್ ಆಫ್ ಲಾ ಇಫ್ ದೋಸ್ ಲೆಜಿಸ್ಲೇಟರ್ಸ್ ಆರ್ ಗೋಯಿಂಗ್ ಟು ಮೇಕ್ ಲಾಸ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್ ಆರ್ ದ ಕಂಟ್ರಿ ದೀಸ್ ಲಿಟ್ರೇ ಲೋಮಿನರೀಸ್ ಆರ್ ಗೋಯಿಂಗ್ ಟು ಸೆಟ್ರೇಟ್ ದ ಸೋಷಿಯಲ್ ಈವಿಲ್ಸ್ ಥ್ರೂ ದೇರ್ ಲಿಟ್ರೇಚರ್ ಅಂತ ಅರ್ಥ ಆಯ್ತಲ್ಲ ಈ ಶಾಸಕರಿಗೂ ಮತ್ತು ಅಕ್ಷರವನ್ನು ಕಲಿಸ್ತಕ್ಕಂಥ ಶಿಕ್ಷಕರಿಗೂ ಇರ್ತಕ್ಕಂಥ ಅಥವಾ ಬರಹಗಾರಿಗೂ ಇರ್ತಕ್ಕಂಥ ವ್ಯತ್ಯಾಸ ಅಷ್ಟು ಪವಿತ್ರವಾಗಿರ್ತಕ್ಕಂಥದ್ದು ಶಾಸನ ಸಭೆಗಳು ನಮ್ಮ ಪಾರ್ಲಿಮೆಂಟ್ ಹೌಸ್ ಇರ್ಬೋದು ಅಸೆಂಬ್ಲಿ ಹೌಸ್ಗಳಿರ್ಬೋದು ಅಲ್ಲಿ ಹೋಗ್ತಕ್ಕಂಥ ಲಾ ಮೇಕರ್ಸ್ ಇದಾರಲ್ಲ ಶಾಸನಗಳನ್ನ ರೂಪಿಸ್ತಕ್ಕಂಥ ಎಮ್ ಎಲ್ ಎಗಳು ಅಂತ ಏನು ಕರಿತೀವಲ್ಲ ಅಷ್ಟು ಜವಾಬ್ದಾರಿ ಇದೆ ಅದನ್ನು ಅರ್ಥಕೊಂಡಿದ್ರೆ ಎಲ್ಲೋ ನಿಮಗೆ ನೀವು ಹೇಳಬೇಕು ಆದರೆ ಒಬ್ಬ ಬರಹಗಾರ ತಾನು ಒಂಟಿಗಿದ್ದು ಒಂದು ಸಂಸ್ಥೆಯಾಗಿ ಯಾವ ರೀತಿ ಕೆಲಸ ಮಾಡ್ಬೋದು ಅಂತಕ್ಕಂಥದ್ದನ್ನು ಗುರುರಾಜ್ ಖರ್ಜಿಗೆ ಅವರನ್ನು ಮತ್ತು ಈ ಹಿಂದೆ ಆಗಿ ಹೋಗಿರ್ತಕ್ಕಂಥ ಹಲವಾರು ದಾರ್ಶನಿಕ ಸಂತ ಕವಿಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ ಅದಕ್ಕೆ ಹತ್ತಿರ ಹತ್ತಿರ ಒಬ್ಬ ವಿಜ್ಞಾನಿಯಾಗಿ ಒಬ್ಬ ಸೈನ್ಸ್ ಸ್ಟೂಡೆಂಟಾಗಿ ಸೈನ್ಸ್ ಪ್ರೊಫೆಸರ್ ಆಗಿ ಡಾಕ್ಟರ್ ಗುರುರಾಜ್ ಖರ್ಜಿಗೆ ಅವರನ್ನ ನೋಡಿದರೆ ನಮಗೆ ಅನಿಸುತ್ತೆ ಅವರ ನಿತ್ಯದ ಅವಿರುತವಾಗಿರ್ತಕ್ಕಂಥ ಓದು ಬರಹ ಜೊತೆಗೆ ಜನಮಾನಸದಲ್ಲಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಅವರನ್ನು ಗ್ರಹಿಸ್ತಕ್ಕಂಥ ಆ ರೀತಿ ಐನ್ಸ್ಟೈನ್ ನಿಮಗೆ ಗೊತ್ತು ಕ್ವಾಂಟಮ್ ಫಿಸಿಕ್ಸು ಜೊತೆಗೆ ಜೊತೆ ಜೊತೇಲೇ ಬೆಳೆದು ಬಂದಂತಹ ಮನುಷ್ಯ ಅಷ್ಟೊತ್ತಿಗಾಗಲೇ ಜರ್ಮನಿಯಿಂದ ಎಲ್ಲಿಗೆ ಹೋಗಿ ಆಗಿತ್ತು ಪ್ರಿನ್ಸ್ಟನ್ ಯೂನಿವರ್ಸಿಟಿಗೆ ಹೋಗಿ ಆಗಿತ್ತು ಅಲ್ಲಿ ನಮ್ಮ ಮಠ ಚಿಂಚನಗಿರಿ ಮಠ ಒಂದು ಕೂಡ ಇದೆ ಅಲ್ಲಿಗೆ ಅಲ್ಲಿಗೆ ಹೋದಾಗ ದಿನನಿತ್ಯ ಪಾಠ ಮಾಡಲಿಕ್ಕೆ ಹೋಗಬೇಕಾದ್ರೆ ಎಲ್ಲರೂ ಹಾಗೆ ಹೋಗಿ ಪಾಠ ಮಾಡ್ತಿದ್ರು ಐನ್ಸ್ಟೈನ್ ಮಾತ್ರ ಲೈಬ್ರರಿಗೆ ಹೋಗಿ ಕ್ಲಾಸ್ಗೆ ಹೋಗೋದಕ್ಕೂ ಮುಂಚೆ ಪಾಠ ಮಾಡೋದಕ್ಕೂ ಮುಂಚೆ ಒಂದು ಅರ್ಧ ಒಂದು ಗಂಟೆ ಅಧ್ಯಯನ ಮಾಡ್ತಿದ್ರು ಎಲ್ಲರೂ ಕೂಡ ಕೇಳಿದರು ಇವತ್ತಿಗೂ ಕೂಡ ಜನ್ರಲ್ ಸ್ಪೆಸಿಫಿಕ್ ರಿಲೇಟಿವಿಟಿ ಇರ್ಬೋದು ಆಮೇಲೆ ಇನ್ನೊಂದು ಸ್ಪೆಸಿಫಿಕ್ ರಿಲೇಟಿವಿಟಿ ಥಿಯರಿ ಇರ್ಬೋದು ಇವುಗಳನ್ನ ಹೇಳಿದರೂ ಕೂಡ ಅರ್ಥ ಆಗದೇ ಇರತಕ್ಕಂಥವ್ರು ಈ ಯೂನಿವರ್ಸಿಟಿಯಲ್ಲೇ ಇದ್ದಾರೆ ಆ ಹುಡುಗರಿಗೆ ಹೇಳಬೇಕಾದ್ರೆ ಮತ್ತೆ ನೀವು ಯಾಕೆ ಓದಲಿಕ್ಕೆ ಹೋಗ್ತೀರಿ ಅಂತ ಆ ಹೇಳಿದರು ಅದಕ್ಕೋಸ್ಕರನೇ ಓದ್ತಾ ಇರೋದು ಯಾಕೆ ಇದನ್ನು ಇನ್ನೂ ಎಷ್ಟು ಸರಳ ಮಾಡಿ ಹೇಳಲಿಕ್ಕೆ ಸಾಧ್ಯನೋ ಹುಡುಗರ ಹಂತಕ್ಕೆ ಹೇಳಿದು ಅದಕ್ಕೋಸ್ಕರ ನಾನು ಓದ್ತೇನೆ ಅಂತ ಇಲ್ಲಿ ಕರುಣಾಳು ಬಾಬೆಳಕೆ ಪುಸ್ತಕದಲ್ಲಿ ಭಾಷೆ ಸರಳವಾಗಿದೆ ಸುಂದರವಾಗಿದೆ ನೋಡಿದವ್ರಿಗೆ ಅನ್ನಿಸ್ಬೋದು ಇನ್ನಷ್ಟು ಕ್ಲಿಷ್ಟವಾಗಿರ್ತಕ್ಕಂಥ ಶಾಸ್ತ್ರೀಯವಾಗಿರ್ತಕ್ಕಂಥ ಭಾಷೆಯಲ್ಲಿ ಬರಿಬಹುದಾಗಿತ್ತೇನೋ ಉದ್ದುದ್ದ ಸೆಂಟೆನ್ಸ್ ಮಾಡ್ಕೊಳ್ಬೋದು ಅಂತ ನೋಡಿ ಆದರೆ ಗು ಗುರುರಾಜ್ ಅವರಿಗೆ ಗೊತ್ತು ಅಂತೆಲ್ಲ ವಿಪುಲವಾಗಿರ್ತಕ್ಕಂಥ ಸಾಹಿತ್ಯ ಸಮಾಜದಲ್ಲಿದೆ ಇವತ್ತಿನ ಬದಲಾಗಿರ್ತಕ್ಕಂಥ ಕಾಲಕ್ಕೆ ಜನಮಾನಸಕ್ಕೆ ಆದಷ್ಟು ಬೇಗ ತಲುಪಬೇಕು ಅಂತಂದರೆ ಭಾಷೆ ಸರಳವಾಗಿರಬೇಕು ಚಿಂತನೆಯನ್ನು ಅವರ ಹತ್ತಿರಕ್ಕೆ ಹೇಳೋದು ತಂದು ಕೊಡಬೇಕು ಸ್ಟೀವ್ ಜಾಫ್ಸ್ ಬಗ್ಗೆ ಇಲ್ಲಿ ಬರೆದಿರ್ತಕ್ಕಂಥದ್ದನ್ನು ನೋಡಿದೆ ಯಾವುದೋ ಒಂದು ಸಂದರ್ಭಕ್ಕೆ ಬರ್ದಿದ್ದೀರಿ ತಾವು ಆ ಸ್ಟೀವ್ ಜಾಫ್ ಮನುಷ್ಯನ ನೆನೆಸ್ಕೊಂಡ್ರೇ ಮೈಕೋಲು ನಿಂತ್ಕೊಳ್ತದೆ ಅಷ್ಟೊಂದು ದೊಡ್ಡ ಸಾಧನೆ ಅವನ ಬದುಕು ಯಾವ ರೀತಿ ಎಂಡಾಯಿತು ನಮಗೆ ಗೊತ್ತಿದೆ ಆ ವ್ಯಕ್ತಿ ಒಂದು ಮಾತನ್ನ ಹೇಳ್ತಾರೆ ಸಿಂಪಲ್ ಕ್ಯಾನ್ ಬಿ ಹಾರ್ಡರ್ ದೆನ್ ದ ಕಾಂಪ್ಲೆಕ್ಸ್ ಅಂತಂತು ಈಗ ನೀರು ಎಷ್ಟು ಸರಳ ಅಲ್ಲ ನೀರುಳಿಗಿನ ಮೃದುವಾಗಿರ್ತಕ್ಕಂಥದ್ದನ್ನು ಹುಡುಕ್ಲಿಕ್ಕೆ ತುಂಬ ಕಷ್ಟ ಆಗ್ತಕ್ಕಂಥದ್ದು ಅದನ್ನೇನೆ ನಾವು ಅದಕ್ಕೊಂದಿಷ್ಟು ಸಂಸ್ಕಾರ ಕೊಟ್ಟದ್ದೇ ಆದರೆ ಇಟ್ಕಿನ್ ಕಡ್ದ ಗ್ಲಾಸ್ ಇಟ್ಕಿನ್ ಕಟ್ದ ಸ್ಟೋನ್ ಅಷ್ಟೊಂದು ಸರಳ ಅಷ್ಟೊಂದು ತೀಕ್ಷ್ಣ ಅವ್ರಿಗೆ ಕೇಳಿತೀನು ಸಿಂಪಲ್ ಕ್ಯಾನ್ ಬಿ ಹಾರ್ಡರ್ ದನ್ ದ ಕಾಂಪ್ಲೆಕ್ಸ್ ಬಟ್ ಯು ಹ್ಯಾವ್ ಟು ವರ್ಕ್ ಕ್ವೈಟ್ ಹಾರ್ಡರ್ ಟು ಗೆಟ್ ಯುವರ್ ಥಿಂಕಿಂಗ್ ಕ್ಲೀನ್ ಇಟ್ ಈಸ್ ವರ್ಟ್ ಟು ಸ್ಪೆಂಡ್ ಸೋ ಮಚ್ ಆಫ್ ಎನರ್ಜಿ ಆನ್ ದಟ್ ಯಾಕೆಂದರೆ ಆನ್ ರೀಚಿಂಗ್ ದೇರ್ ಯು ಕ್ಯಾನ್ ಮೂ ದ ಮೌಂಟೈನ್ಸ್ ಅಂತ ಸರಳವಾಗಿರ್ತಕ್ಕಂಥದ್ದು ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥ ಇವತ್ತು ಗುರುರಾಜ್ ಅವರು ಮಂಗಳೂರಿನಿಂದ ನಮ್ಮನಲ್ಲಿಗೆ ಹೇಳ್ಕೊಂಡು ಬಂದಿದ್ದಾರೆ ಅವರಿಗೆ ಹೇಳಿಬಿಟ್ಟಿದ್ರೆ ಪರವಾಗಿಲ್ಲ ಬಿಡಿ ಸ್ವಾಮೀಜಿ ನನ್ನ ಪುಸ್ತಕ ಬಿಡುಗಡೆಗಿಂತ ಅಲ್ಲಿ ನೊಂದಿರತಕ್ಕಂಥ ಸಂತ್ರಸ್ತರ ಹತ್ರ ಇನ್ನೂ ಒಂದಿನ ಇದ್ದು ಬನ್ನಿ ಅಂತ ಖಂಡಿತ ಹೇಳ್ತೀರ ನನಗೆ ಗೊತ್ತು ಆದರೆ ನನ್ನನ್ನು ಅಲ್ಲಿಂದ ಇಲ್ಲಿಗೆ ಹೇಳೋದು ಕರ್ಕೊಂಡು ಬಂದಿದೆ ಅಂತಂದರೆ ನೀವೆಲ್ಲರೂ ಕೂಡ ವಿದ್ವಜ್ಜನರಿದ್ದೀರಿ ಅಲ್ಲಿಂದ ಹೇಳೋದು ತಂದಿದೆ ಅಂತಂದರೆ ಅವರ ಒಂದು ಸರಳತೆ ಅವರ ಒಂದು ಪ್ರೀತಿ ಕಠಿಣವಾಗಿರ್ತಕ್ಕಂಥ ಬದುಕನ್ನು ಸರಳಗೊಳಿಸ್ಕೊಂಡು ಎಷ್ಟು ಆಪ್ಯಾಯಮಾನವಾಗಿ ಹತ್ರಕ್ಕೆ ಬಂದಿರತಕ್ಕಂಥದ್ದು ಅದಕ್ಕೆ ನೇಮಿ ಚಂದ್ರ ಒಂದು ಮಾತನ್ನು ಹೇಳ್ತಾರೆ ಗುಡ್ ಲಿಟ್ರರಿ ವರ್ಕ್ಸ್ ಆ್ಯಂಡ್ ಗುಡ್ ಪೊಯ್ಟ್ಸ್ ವಿಲ್ ಹ್ಯಾಪನ್ ವಿತ್ ದ ಗುಡ್ ಫಾರ್ಚೂನ್ ಆಫ್ ದಟ್ ಲ್ಯಾಂಡ್ ಅಂತ ಕೇಳಿದಿರಿ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸಾಹಿತ್ಯದ ಕೃತಿಗಳು ಮತ್ತು ಆ ಸಾಹಿತ್ಯ ಕೃತಿಯನ್ನು ರಚನೆ ಮಾಡ್ತಕ್ಕಂಥ ಕೃತಿಗಾರ ಅಥವಾ ಕವಿ ಅಥವಾ ಸಾಹಿತಿ ಆ ನಾಡಿನ ಪುಣ್ಯ ವಿಶೇಷದಿಂದ ಲಭ್ಯ ಆಗುತ್ತೆ ಹೊರತು ಇಲ್ಲಾಂದ್ರೆ ಆಗೋದಿಲ್ಲ ಇವತ್ತು ಗುರುರಾಜ್ ಕರ್ಜಗಿಯವರು ಇಲ್ಲಿದ್ದಾರೆ ಅಂತಂದರೆ ಇದು ಕೂಡ ಒಂದು ನಾಡಿನ ಪುಣ್ಯ ವಿಶೇಷವೇ ಅಂತ ನಾವು ಭಾವಿಸ್ತೇವೆ ಇನ್ನು ಒಂದು ಕತೆ ಓದ್ತಾ ಇದೆ ಅವ್ರು ಮಾತನಾಡೋ ಸಂದರ್ಭದಲ್ಲಿ ಅವೆಲ್ಲ ಮಾತುಗಳನ್ನ ಕೇಳಿಸ್ಕೊಳ್ತಾರೆ ಐ ಯುವರ್ಸ್ ಟರ್ನಿಂಗ್ ಸಂ ಪೇಜಸ್ ಅಲ್ಲಿ ಓದ್ತಾ ಇದೆ ಈ ದೋಷದ ಬಗೆಗೆ ಒಂದು ಕತೆ ಬರೆದಿದ್ದಾರೆ ಓದಿದ್ದೀರಾ ಒಬ್ಬ ಟೀಚರ್ ಸರಳವಾಗಿದೆ ಆ ಪುಸ್ತಕ ತೆಗೆದು ಓದಿ ಒಬ್ಬ ಟೀಚರ್ ಸಿಕ್ಸ್ಟಿ ಪ್ಲಸ್ ಸ್ಟೂಡೆಂಟ್ಸ್ ಇರ್ಬೋದು ಕ್ಲಾಸ್ ರೂಮ್ ಸ್ಟೂಡೆಂಟ್ಸ್ ಇದ್ದಾರೆ ಮನೇಲಿರ್ತಕ್ಕಂಥ ಇಬ್ಬರು ಮಕ್ಕಳನ್ನ ಸಾಕೋದೇ ಕಷ್ಟ ಒಬ್ಬ ಟೀಚರ್ ಅರುವತ್ತು ಮಕ್ಕಳನ್ನ ಹೆಂಗೆ ಸಾಕಲಿಕ್ಕೆ ಸಾಧ್ಯ ಆಗುತ್ತೆ ಕಿತ್ತಾಡ್ತಾ ಇದ್ರು ಅದಕ್ಕೆ ಅವರು ಒಂದು ಒಳ್ಳೆ ಒಂದು ಹೊಸ ಪಾಠ ಸ್ಟಾರ್ಟ್ ಆಟ ಸ್ಟಾರ್ಟ್ ಮಾಡಿದ್ರಂತೆ ಬರೆದಿದ್ದೀರಿ ತಾವು ಆ ಆಟ ಹೇಗಿದೆ ಅಂತಂದರೆ ಮಕ್ಕಳಿಗೆ ಹೇಳಿದರು ನಾಳೆಯಿಂದ ಒಂದು ಹೊಸ ಆಟ ಸ್ಟಾರ್ಟ್ ಮಾಡೋಣ ನೀವೆಲ್ಲ ರೆಡಿ ಆಗಬೇಕು ಅಂತ ಹೇಳಿದರು ಆಯಿತು ಮಕ್ಕಳಿಗೆ ಎಷ್ಟೇ ಕಿತ್ತಾಟ ಇದ್ರು ಆಟ ಅಂದರೆ ಖುಷಿ ಆಗ್ತದೆ ಪಾಠಕ್ಕಿಂತ ಅವರು ಹೇಳಿದರು ನಾಳೆಯಿಂದ ಒಂದು ಕವರ್ ತೊಗೊಳ್ಬೇಕು ಆ ಕವರ್ನಲ್ಲಿ ಓಹ್ ನಿಮ್ಗೆ ಯಾರ್ಯಾರನ್ನ ಕಂಡ್ರೆ ಇಷ್ಟ ಆಗೋದಿಲ್ಲೋ ಇಲ್ಲಿ ಎಷ್ಟು ಜನ ಕ್ಲಾಸ್ನಲ್ಲಿದ್ದಾರಲ್ವ ನಿಮ್ಗೆ ಎಷ್ಟು ಜನ ಕಂಡ್ರೆ ಇಷ್ಟ ಆಗೋದ್ರು ಅಷ್ಟು ಆಲೂಗಡ್ಡೆಗಳನ್ನ ತೆಗೆದುಕೊಳ್ಬೇಕು ಅದರ ಮೇಲೆ ಅವ್ರ ಹೆಸರುಗಳನ್ನ ಬರೀಬೇಕು ಬರದ ಮೇಲೆ ಒಳಗಡೆ ಹಾಕಬೇಕು ತೊಗೊಂಡು ಬರಬೇಕು ನಾಳೆ ತಂದರು ಒಂದು ಹುಡುಗ ತಂದಿದ್ದ ಒಂದು ಸ್ಟೂಡೆಂಟ್ ಅದರಗಡೆ ಎರಡು ಇನ್ನೊಬ್ಬನಲ್ಲಿ ಮೂರು ಹಾಗೆ ಅವ್ರ ಶಕ್ತಿ ಅನ್ನೋಸಾರು ಎಷ್ಟೆಷ್ಟು ದ್ವೇಷ ಮಾಡಲಿಕ್ಕೆ ಶಕ್ತಿ ಇತ್ತು ಅಷ್ಟು ಕಿತ್ತಾಟ ಮಾಡುವಷ್ಟು ಒಳಗಡೆ ಹಾಕೊಂಡು ತಂದಿದ್ರು ಎಲ್ಲ ಇಟ್ಕೊಂಡ್ರು ಒಂದು ಹುಡುಗಿ ತಂದಿದ್ಲು ಅದರ ಏನು ಎಲ್ಲ ಬರೀ ಖಾಲಿ ಚೀಲ ಅವರು ಕೇಳ್ತಾರೆ ಅವ್ರ ಭಾಷೆ ಚೆನ್ನಾಗಿದೆ ಆ ಭಾಷೆಯಲ್ಲೇ ಓದಬೇಕು ನೀವು ಯಾಕೆ ನೀನು ಯಾಕೆ ಬರೀ ಖಾಲಿ ತಂದಿದ್ಯಾ ನಾನು ಎಲ್ಲ ನನಗೆ ಎಲ್ಲರನ್ನು ಕಂಡು ತುಂಬ ಇಷ್ಟ ಸರ್ ಹಾಗಾಗಿ ನಾನು ಯಾರನ್ನು ಒಳಗಡೆ ಆಗ್ಲಿಕ್ಕೆ ಇಷ್ಟ ಆಗಲಿಲ್ಲ ಸರಿ ಆಟದ ಕಂಡೀಷನ್ಸ್ ಈಗ ಪ್ರಾರಂಭ ಆಗುತ್ತೆ ಏನು ಈ ಚೀಲವನ್ನು ಇವತ್ತಿನಿಂದ ಈಗಲಿಂದ ಈ ಕ್ಷಣದಿಂದ ನೀವು ಎಲ್ಲಿಗೆ ಹೋದ್ರೂ ಜೊತೇಲಿ ಇಟ್ಕೊಳ್ಬೇಕು ಬಾತ್ರೂಮ್ಗೆ ಹೋಗ್ತೀರಾ ಯಾವ ಟು ಕ್ಯಾರಿ ಊಟ ಮಾಡಲಿಕ್ಕೆ ಹೋಗ್ತೀರಾ ಯಾವ ಟು ಕ್ಯಾರಿ

ಒಳ್ಳೆ ಸ್ಮೆಲ್ ಬರುತ್ತಾ ಅದೇನು ಸುವಾಸನೆಯ ಮಲ್ಲಿಗೆ ರೀತಿಯಲ್ಲಿ ಕೆಟ್ಟ ದುರ್ಗಂಧ ಬರಲಿಕ್ಕೆ ಪ್ರಾರಂಭ ಆಯಿತು ಈ ಮಕ್ಕಳು ಅಪ್ಪ ಅಮ್ಮದ ಮಾತು ಕೇಳೋದಕ್ಕಿಂತ ಮುಖ್ಯವಾಗಿ ಯಾರ ಮಾತು ಕೇಳ್ತವೆ ಇವತ್ತು ಹೇಳ್ತವೆ ನಮ್ಮ ಟೀಚರ್ ಹೇಳಿದ್ದಾರೆ ಅಪ್ಪ ನಿನಗೆ ಗೊತ್ತಿಲ್ಲ ಅಮ್ಮ ನಿನಗೆ ಗೊತ್ತಿಲ್ಲ ನನ್ನ ಟೀಚರ್ ಈಗ ಹೇಳಿದ್ದಾರೆ ಅಂತ ಟೀಚರ್ಸ್ನಷ್ಟು ವಹಿಸ್ಕೊಳ್ತಾರೆ ಅಪ್ಪ ಅಮ್ಮ ಹೇಳಿದ್ರೆ ನಮ್ಮ ಟೀಚರ್ ಹೇಳಿದ್ದಾರೆ ಕೊನೆಗೆ ಟೀಚರ್ ಟೀಚರ್ ಹತ್ರ ಅಪ್ಪ ಅಂಬಿ ಬಂದರು ಎಂಥ ಕೆಲಸ ಮಾಡ್ತಾಯಿದ್ರಿ ಮನೆಯೆಲ್ಲ ಗಲೀಜು ಕ್ಲಾಸ್ ರೂಮ್ನಲ್ಲಿ ಗಲೀಜು ಎಲ್ಲೂ ಇಲ್ಲ ಅವರು ಎಂಥ ಆಟ ನೀವು ಪ್ರಾರಂಭ ಮಾಡಿದಿರಿ ಅಂತ ಅವರೆಲ್ಲರೂ ಕೂಡ ಕೂಡಿಸಿ ಹೇಳಿದ್ರಂತೆ ಕತೆ ಚೆನ್ನಾಗಿ ಬರೆದಿದ್ದಾರೆ ನೋಡಿ ಈ ಮಕ್ಕಳು ಕಿತ್ತಾಡ್ತಿದ್ರು ಯಾರ್ಯಾರನ್ನ ದ್ವೇಷ ಮಾಡ್ತಿರೋ ಅಂತ ಒಳಗಡೆ ಹಾಕ್ಕೊಂಡ್ರು ಒಳಗಡೆ ಹಾಕ್ಕೊಂಡಿರ್ತಕ್ಕಂಥ ಆಲೂಗಡ್ಡೆಗಳು ಕೊಳೆತು ನಾರುವ ಈ ಸಂದರ್ಭದಲ್ಲಿ ನಿಮಗೆ ದುರ್ವಾಸನೆ ಬಂತಲ್ಲ ಇದು ಕತೆ ಇಷ್ಟೇ ನಿಲ್ಲುತ್ತೆ ಈಗ ನಾವು ಹೇಳ್ತಕ್ಕಂಥದ್ದು ಬದುಕಿನಲ್ಲಿ ಅವರು ಹೇಳಿದರು ಹೆಚ್ಚಿನ ಅಂಶ ನೆಗೆಟಿವಿಟಿನೇ ಒಳಗಡೆ ತುಂಬಿಕೊಂಡಿದ್ದೇವೆ ಒಳ್ಳೆಯದನ್ನು ಯೋಚನೆ ಮಾಡಲಿಕ್ಕೆ ತುಂಬ ವಸ್ತುಗಳು ಹೊರಗಡೆ ಇದ್ದಾವೆ ಒಳ್ಳೆಯವರ ಬಗೆಗೆ ಯೋಚನೆ ಮಾಡಲಿಕ್ಕೆ ಹಲವಾರು ದಾರ್ಶನಿಕರು ಸಂತರು ಕವಿಪುಂಗವರು ಆಗಿ ಹೋಗಿದ್ದಾರೆ ಇವರೆಲ್ಲರನ್ನು ಕೂಡ ಒಳಗಡೆ ಇಟ್ಕೊಳೋದ್ರ ಬದಲು ನಾವು ಕೆಟ್ಟ ಆಲೂಗಡ್ಡೆಯ ರೀತಿಯಲ್ಲಿ ಯಾರ್ಯಾರನ್ನೂ ಹಾಕ್ಕೊಂಡು ಒಳಗಡೆ ಏನು ಮಾಡ್ತಾಯಿದ್ದೇವೆ ಬದುಕನ್ನು ಕೊಳೆ ಮಾಡಿಕೊಂಡಿದ್ದೇವೆ ಅದಕ್ಕೆ ವೇದಾಂತದಲ್ಲಿ ಈ ದೋಷಗಳ ಬಗ್ಗೆ ಮಾತನಾಡ್ತಾ ಈ ಕ್ಲೇಷಗಳ ಬಗ್ಗೆ ಮಾತನಾಡ್ತಾರೆ ಪಂಚಕ್ಲೇಶಗಳು ಕೇಳಿದ್ದೀರಾ ಸ್ವಲ್ಪ ವೇದಾಂತ ಓದಲಿಕ್ಕೆ ಹೋದಂಥವ್ರಿಗೆ ಗೊತ್ತಿರುತ್ತೆ ಮನುಷ್ಯ ಒಬ್ಬೊಬ್ಬ ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಕಾಣ್ತಾನೆ ಯಾಕೆ ನಿಜವಾಗಿಯೂ ಕೂಡ ಮನುಷ್ಯನಿಗೆ ಬೆಳಕೆ ಇರಬೇಕು ಅವರು ಹೇಳಿದ ಹಾಗೆ ಬೆಳಕಿಲ್ಲ ಅಂತಂದರೆ ಕತ್ತಲಿರಬೇಕು ಕತ್ತಲು ಯಾಕೆ ಇರ್ತದೆ ಹಾಗೆ ಅಂತಂದರೆ ಒಳಗಿನ ದೋಷ ಪಂಚ ಅಂತ ಅದಕ್ಕೆ ಅವರು ಏನೆಲ್ಲ ಸಂಶೋಧನೆಯನ್ನು ಮಾಡಿ ಹೊರಗಿನ ಲೆಬಾರ್ಟ್ರಿಗಳಲ್ಲಿ ಸಂಶೋಧನೆ ಮಾಡಿದ ರೀತಿಯಲ್ಲಿ ನಮ್ಮ ದಾರ್ಶನಿಕರು ಒಳಗಿನ ಆಲಯದಲ್ಲಿ ಸಂಶೋಧನೆ ಮಾಡಿ ಒಂದು ಐದು ದೋಷಗಳ ಬಗ್ಗೆ ಹೇಳಿದರು ಐದು ದೋಷಗಳು ಒಂದು ಅವಿದ್ಯೆ ಎರಡನೇದು ಅಸ್ಮಿತ ಮೂರನೇದು ರಾಗ ನಾಲ್ಕು ದ್ವೇಷ ಐದು ಅಭಿನಿವೇಶ ಈಗ ಅದನ್ನು ಪಾಠ ಮಾಡೋದು ಬೇಡ ಇವಾಗ ಈ ರೀತಿಯ ದೋಷಗಳು ನಮ್ಮ ಒಳಗಡೆ ತುಂಬಿಕೊಂಡಿರೋದು ನಮ್ಮ ಬದುಕು ಕತ್ತಲಾಗಿದೆ ಈಗ ಆ ಕವರ್ನಲ್ಲಿರ್ತಕ್ಕಂಥ ಆಲೂಗಡ್ಡೆಗಳು ಅವು ಒಂಥರ ಐದು ದೋಷಗಳಿದ್ದಾಗೆ ಆ ಐದು ದೋಷಗಳನ್ನ ಹೇಗೋ ತೆಗೆದು ತಿಪ್ಪೆಗೆ ಬಿಸಾಡ್ಬೋದು ಅಪ್ಪ ಅಮ್ಮಂದ್ರೆ ಹೇಳಿದ ತಕ್ಷಣವೇ ಆದರೆ ನಮ್ಮೊಳಗಡೆ ಇರ್ತಕ್ಕಂಥ ದೋಷ ಇದೆಯಲ್ಲ ಈ ದೋಷವನ್ನು ಯಾರು ಕಿತ್ತು ಬಿಸಾಡಲಿಕ್ಕೆ ಆಗೋದಿಲ್ಲ ಗುರು ಮಾರ್ಗದರ್ಶನ ಮಾಡ್ಬೋದು ಇಂತಹ ಮಹನೀಯರು ಪುಸ್ತಕಗಳನ್ನ ಬರೆದು ನಮ್ಮ ಒಂದಿಷ್ಟು ಕಣ್ಣನ್ನು ತೆರೆಸ್ಬೋದು ಕೊನೆಗೆ ಅವನ್ನ ಓದಿ ತಿಳ್ಕೊಂಡು ನಾನು ಒಳಗಡೆ ಪರಿವರ್ತನೆ ಆಗಲಿಲ್ಲ ಅಂತಂದರೆ ಎಷ್ಟೇ ಪುಸ್ತಕಗಳನ್ನು ಬರೆದರೂ ಎಷ್ಟೇ ಪುಸ್ತಕಗಳನ್ನ ಓದ್ರೂ ಕೂಡ ಉಪಯೋಗ ಆಗೋದಿಲ್ಲ ಹೊರಗೆ ಕತ್ತಲಿದ್ರೆ ಒಬ್ಬ ಒಂದು ಸ್ವಿಚ್ ಹಾಕಿದರೆ ನಮ್ಮೆಲ್ಲರಿಗೂ ಕೂಡ ಬೆಳಕಾಗೋಗ್ತದೆ ಇದು ಹೊರ ಜಗತ್ತಿಂದು ಇದು ವಿಜ್ಞಾನದ ಕೊಡುಗೆ ಅಪ್ರಿಷಿಯೇಟ್ ಮಾಡೋಣ ಆದರೆ ಒಳಗಿನ ಕತ್ತಲೆಯನ್ನು ಹೋಗ್ಲಾಡಿಸ್ಲಿಕ್ಕೆ ಯಾರು ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ ನಾನೇ ನನ್ನ ಬದುಕಿನ ಸ್ವಿಚ್ಚನ್ನು ಆನ್ ಮಾಡಿಕೊಳ್ಬೇಕು ಯಾರೋ ಒಬ್ಬ ವಿಜ್ಞಾನಿ ಏನೋ ಒಂದಿಷ್ಟು ಕಣ್ಣಿಡಿದು ಕೊಟ್ಟದ್ದೆ ಆದರೆ ಇನ್ನು ಉಳಿದ ಎಷ್ಟೋ ತಲೆಮಾರುಗಳಿಗೆ ಅವರೇ ಅದನ್ನೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಬೋದು ಆದರೆ ಅಂದೆಲ್ಲೋ ಎಂದೋ ಒಂದಿನ ಬುದ್ಧ ಏನಾದ ಸಿದ್ಧಾರ್ಥ ಬುದ್ಧನಾದ ಯೇಸು ಕ್ರಿಸ್ತ ಜ್ಞಾನಿಯಾದ ಪೈಗಂಬರ್ ಇನ್ನೊಂದು ಆದರು ಅವರೆಲ್ಲ ಆಗಿ ಓದದನ್ನು ಇವತ್ತು ಕೂಡ ಯಾಕೆ ಓದ್ತಾ ಇದ್ದೇವೆ ಅಂತ ನಾವು ಇನ್ನು ಯಾರೂ ಆಗಲಿಕ್ಕೆ ಆಗಿಲ್ಲ ಅಂತ ನಿತ್ಯವೂ ಕೂಡ ಒಬ್ಬೊಬ್ಬ ಬುದ್ಧ ಆಗೋದಾಗಿದ್ದರೆ ಎರಡು ಸಾವಿರದ ಐದುನೂರು ವರ್ಷದ ನಂತರದಲ್ಲಿ ಕೂಡ ಗೌತಮಾದಿ ಬುದ್ಧನ್ನು ಯಾರು ನೆನಪು ಮಾಡ್ಕೊಳ್ಳಿಕ್ಕೆ ಹೋಗ್ತಿರ್ಲಿಲ್ಲ ನಮ್ಮ ಹುಡುಗರು ಕೂಡ ಒಬ್ಬ ಬುದ್ಧ ಇದ್ದಾನೆ ಅವನ್ನ ಹೇಳಿಸ್ರಪ್ಪ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ರಾಮನಗರದ ಅಂಧ್ರಶಾಲೆ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ ನಾನು ಶ್ರೀಮಠಕ್ಕೆ ಮೇಲೆ ಪೂಜೆ ಗುರುಜು ನಾನು ತೆಗೆದುಕೊಂಡು ಅಂಧ್ರಶಾಲೆಗೆ ಹಾಕಿದರು ವಿಜಯನಗರಕ್ಕೆ ಬಂದಾಗ ಯು ಬಿ ದೇರ್ ಇನ್ ಬ್ಲೈಂಡ್ ಸ್ಕೂಲ್ ಅಂತ ತೆಗೆದುಕೊಂಡಾಗ ಅಲ್ಲಿ ಹಾಕಿದ್ರು ಐ ವಾಸ್ ದೇರ್ ಫಾರ್ ತ್ರೀ ಇಯರ್ಸ್ ಪೂಜೆ ಗುರುಜರು ಅಲ್ಲಿ ಬಂದಾಗೆಲ್ಲ ಬೆಳಗಿನ ಹಾಕಿಗೇ ಹೋಗ್ತಾ ಇದ್ವಿ ಬ್ಲೈಂಡ್ ಸ್ಕೂಲಿನ ಒಂದು ಹಂತದಲ್ಲಿ ತಿರುಗಿ ನೋಡಿದರೆ ರಾಮನಗರದ ಗಿರಿಶ್ರೇಣಿಗಳಿದಾವಲ್ಲ ಅಲ್ಲಿ ಒಂದು ಗುಡ್ಡ ಇದೆ ಆ ಗುಡ್ಡ ಈಗೇ ಮಲಗದಾಗಿದೆ ಆ ಗುಡ್ಡವೆಲ್ಲ ಆ ಒಂದು ಕಲ್ಲನ್ನು ನೋಡಿದಾಗಲೆಲ್ಲ ನನಗೆ ಬುದ್ಧ ಧ್ಯಾನಸ್ಥ ಸ್ಥಿತಿಯಲ್ಲಿ ಹಾಗೆ ಅನ್ನಿಸ್ತಿತ್ತು ಒಮ್ಮೆ ಪೂಜೆ ಗುರುಜರಿಗೆ ಹೇಳಿದೆ ಸ್ವಾಮೀಜಿ ಅದು ಬುದ್ಧ ಕಂಡಾಗೆ ಕಾಣುತ್ತಲ್ವಾ ಅಂತ ಒಂದು ದಿನ ಹೇಳಿದೆ ಹೌದು ಅಂದರೆ ಎರಡನೇ ದಿನ ಹೇಳಿದೆ ಹೌದು ಅಂತ ಮೂರನೇ ದಿನ ಹೇಳಿದಾಗ ಪೂಜೆ ಗುರುಜಿ ಅವರು ವಾಕ್ ಮಾಡೋದನ್ನು ನಿಲ್ಲಿಸಿ ಹೇಳಿದರು ಹೊರಗೆ ಇರತಕ್ಕಂಥ ವಿಗ್ರಹ ರೂಪದ ಬುದ್ಧನ್ನೇ ನೀನು ನೋಡ್ತಾ ಕುಳಿತುಕೊಂಡ್ರೆ ನಿನ್ನೊಳಗಡೆ ಇರ್ತಕ್ಕಂಥ ಮಲಗಿರೋ ಬುದ್ಧನ ಯಾವಾಗಲಪ್ಪ ನೀನು ಹೇಳಿಸ್ಕೊಳೋದು ಅಂತ ಅಂದರು ಹಾಗೆ ಹಿರಿಯರು ಬರೆದಿರ್ತಕ್ಕಂಥ ಈ ಪುಸ್ತಕಗಳನ್ನ ಓದೋಣ ಅದನ್ನು ಅರ್ತ್ಕೊಳ್ಳೋಣ ಆ ದ್ವೇಷಗಳಿದಾವಲ್ಲ ಅವಿದ್ಯೆ ಅಸ್ಮಿತ ರಾಗ ದ್ವೇಷ ಅಭಿನಿವೇಶ ಇವೆಲ್ಲವನ್ನು ಕೂಡ ಸ್ವಲ್ಪ 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 ತೆಗೆದು ತೆಗೆದು ಆಚೆಗೆ ಹಾಕಿದ್ದೆ ಆದರೆ ಒಂದು ದಿನ ಎಲ್ಲಿಂದಲೋ ಬರುವ ಬೆಳಕು ದುಡ್ಡು ಕೊಡಬೇಕಾಗತ್ತೆ ಒಳಗಡೆಯಿಂದ ಬರ್ತಕ್ಕಂಥ ಬೆಳಕಿಗೆ ಜಗತ್ತಿಗೆಲ್ಲ ನಾವು ಹಂಚಲಿಕ್ಕೆ ಅವಕಾಶ ಆಗ್ತದೆ ಅಂತಹ ಬೆಳಕಿನ ಕಡೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ ಗುರುರಾಜ್ ಅವರು ಮತ್ತೊಂದಕ್ಕೆ ನನಗಿಷ್ಟ ಯಾಕಾಗುತ್ತೆ ಅಂದರೆ ಕಗ್ಗದಲ್ಲಿ ಹೇಳ್ತಾ ನೋಡಿ ಇಳೆಯಿಂದ ಮೊಳಕೆ ಒಡೆಯುವಂದು ತಮಟೆಗಳಿಲ್ಲ ಫಲ ಮಾಗುವೊಂದು ತುತ್ತೂರಿದನೇ ಇಲ್ಲ ಬೆಳಕಿಯುವ ಸೂರ್ಯ ಚಂದ್ರದೊಂದೂ ಸದ್ದಿಲ್ಲ ಅವಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ ಕರ್ಜಗಿಯವರು ಮಾಡ್ತಾ ಇರ್ತಕ್ಕಂಥದ್ದು ಮೌನವಾಗಿ ಮಾಡ್ತಾ ಇದ್ದಾರೆ ಇಂತಹ ಮೌನದ ಅರಮನೆಯ ಒಳಗಡೆ ಕುಳಿತಿರ್ತಕ್ಕಂಥ ನಾವುಗಳು ಈ ಜಗತ್ತಿನಲ್ಲಿ ಸಂಸಾರದ ಮದ್ದಲ್ಲಿದ್ದೇವೆ ಅದೇ ಕಣ ಇಂಡಿವಿಜವ್ರು ಇನ್ನೊಂದು ಮಾತನ್ನ ಹೇಳ್ತಾರೆ ಎರಡು ಕೋಣೆಗಳ ಮಾಡು ನೀ ಸಂಸಾರಗಿರಿಗೆ ಕೊಟ್ಟು ಪ್ರಪಂಚಗಿರಿಗೆ ಕೊಟ್ಟಂತಹದ್ದು ಬಿಟ್ಟು ಓಡಿ ಹೋಗುವಂಥವ್ರೇನು ಹೇಳಿಲ್ಲ ಪ್ರಪಂಚದ ಮಧ್ಯದಲ್ಲಿ ಕೊರುವ ನೇವೇಹ ಕರ್ಮಾಣಿ ಜಿಜೀವಿಷೇ ಶತಗಂ ಸಮಂತ್ೊ ಏನ ಅನ್ಯತೆ ತೋಸ್ತೇನಾ ಕರ್ಮ ನಿಪ್ಯತೆ ನರೇ ಪ್ರಪಂಚಕರಿಗೆ ಸಾಮಾನ್ಯವಾಗಿ ಹೇಳ್ತಾರೆ ಉಪನಿಷತ್ತು ಯಾಕೆ ಓದ್ತೀಯಾ ಇದು ನಿವೃತ್ತಿ ಮಾರ್ಗವನ್ನು ಟೀಚ್ ಮಾಡುತ್ತೆ ಕಾಡೆಗುಡುಗು ಅಂತ ಹೇಳುತ್ತೆ ಹೇಳಲಿಲ್ಲ ನಾ ಉಪನಿಷತ್ತುಗಳೆಲ್ಲೂ ಹೇಳಲಿಲ್ಲ ಅದು ಉಪನಿಷತ್ತಿನ ಏಶಾವಶ್ಯ ಉಪನಿಷತ್ತಿನ ಆ ಮಾತನ್ನೇ ಕೇಳಿ ಆರು ಏಳು ಸಾವಿರ ವರ್ಷಗಳ ಹಿಂದೆ ಬರೆದಿಟ್ಟಂತಹ ಮಾತು ಬೇರೆ ದೇಶದ ಜನಗಳು ಇಂದು ಮೈಮೇಲೆ ಬಟ್ಟೆ ಹಾಕೊಂಡು ಕಲ್ತಿರಲಿಲ್ಲ ಅವಾಗಲೇ ಬರೆದಿಟ್ಟಿದ್ರು ನಮ್ಮ ಜನಗಳು ಇಷ್ಟು ಪ್ರಜ್ಞೆ ಎತ್ತರಕ್ಕೆ ಹೋಗಿತ್ತು ಅಂತಂದರೆ ನಮ್ಮ ದೇಶದ ಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕು ಕೊರವನ್ಯವೇಹ ಕರ್ಮಾಣಿ ಕರ್ಮಗಳನ್ನು ಮಾಡ್ತಾ ಮಾಡ್ತಾನೆ ಎಷ್ಟು ವರ್ಷ ನೂರು ವರ್ಷ ಪಡಬೇಕು ಎಂತಹ ಕರ್ಮ ಅಂತ ಸ್ಪೆಸಿಫೈ ಮಾಡ್ತಾರಲ್ಲ ನಿಷ್ಕಾಮವಾಗಿರ್ತಕ್ಕಂಥ ಕರ್ಮ ನೀನು ಬದುಕು ಬೇರೆಯವ್ರಿಗೆ ಅದನ್ನೇ ಹೇಳಿ ಈಶಾವಾಸ್ಯಮಿದ್ ಸರ್ವಂ ಯತ್ಕಿಂ ಜಗತ್ಯ ಅಂತ ಹೇಳೋದ್ರ ಜೊತೆಗೆ ತೀನ ತ್ಯಕ್ತಿಯನ್ನು ಭುಂಜಿಯುತ ನೀನು ತಿನ್ನು ಬೇರೆಯವ್ರಿಗೂ ತಿನ್ನಿಸು ಅದನ್ನೇ ಅವರು ಮಾಡಿತ್ತು ಯಾರು ಗುರಾಜ್ಕಾರ್ಜಿಗಿ ಅವರು ನೀವೆಲ್ಲರೂ ಕೂಡ ಅನ್ನ ತಿನ್ನಿಸ್ತೀರಿ ಅವರು ಜ್ಞಾನದ ಅನ್ನವನ್ನು ನಮಗೆಲ್ಲರೂ ಕೂಡ ತಿನ್ನಿಸ್ತಾ ಇದ್ದರೆ ಈ ಕಾರಣದಿಂದ ನಾವೆಲ್ಲರೂ ಕೂಡ ಈ ದಿಶೆಯಲ್ಲಿ ಹೋಗಿ ಮುಂದೆ ನಾವು ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಾದರೆ ಖಂಡಿತ ನಮ್ಮ ಬದುಕಿಗೂ ಕೂಡ ಒಂದಿಷ್ಟು ಬೆಳಕು ಸಿಗುತ್ತೆ ಅಂತಹದ್ರ ಕಡೆಗೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡೋಣ ಎರಡು ಕೋಣೆಗಳ ಮಾಡು ನೀ ಮನದಾಲೆಯದಿ ಹೊರ ಕೋಣೆಯಲ್ಲಿ ಲೋಕದಾಟಗಳ ಲೋಗರಾಟಗಳ ನಾಡು ವಿರಮಿಸೊಬ್ಬನೇ ನೀನು ಮೌನದ ಶಾಂತಿಯಲ್ಲಿ ಶಾಂತಿಯಲಿ ವರಯೋಗ ವರಯೋಗ ಸೂತ್ರವಿದೋ ಮಂಕುತಿಮ್ಮ ಚೆನ್ನಾಗಿದೆಯಲ್ಲ ಆ ರೀತಿ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮಗೇನು ಕಷ್ಟ ಅಂತಹದ್ದೊಂದು ಬದುಕನ್ನು ಕಟ್ಕೊಳ್ಳಿಕ್ಕೆ ಹಲವಾರು ವಿಚಾರಗಳನ್ನ ಈ ಪುಸ್ತಕಗಳಲ್ಲಿ ಬರೆದು ಇಟ್ಟಿದ್ದಾರೆ ಚಾಣಕ್ಯನ ಒಂದು ಮಾತನಂತೂ ತುಂಬ ಚೆನ್ನಾಗಿ ಬರೆದಾರೆ ಅದನ್ನು ಆಗಾಗೆ ಓದಿದರೆ ತುಂಬ ಚಂದ ಅವ್ರ ಶಬ್ದಗಳು ಭಾಳ ಅದ್ಭುತವಾಗಿದ್ದಾವೆ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಅದು ಸಿಕ್ಕಿದರೆ ಹೇಳ್ಬೋದಾಗಿತ್ತು ಅವರು ಹೇಳ್ತಾರೆ ಒಬ್ಬ ರಾಜ ಇದ್ದ ಯಾರು ಚಂದ್ರಗುಪ್ತ ಮೌರ್ಯ ಅವನ ಹತ್ರ ಚಾಣಕ್ಯ ಇದ್ದರು ಚಾಣಕ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಎಷ್ಟೊಂದು ಕಾರಣೀಭೂತನಾದಂತಹದ್ದು ವಿಚಾರ ಗೊತ್ತು ಅವನ್ನು ತೆಗೆದುಕೊಂಡಾಗ ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ಹುಡುಗನಿಗೆ ಶಕ್ತಿಯನ್ನು ತುಂಬಿ ಅಸಾಮಾನ್ಯವನ್ನಾಗಿ ಮಾಡಿ ಛಿದ್ರ ಛಿದ್ರವಾಗಿದ್ದಂಥ ನಮ್ಮ ದೇಶಕ್ಕೆ ಒಂದು ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿ ಬಹುಶಃ ಅವತ್ತಿಗೆ ಒಂದು ಆಗದಲ್ಲೇ ಹೋಗಿದರೆ ಗ್ರೀಕ್ನಿಂದ ಬಂದಿದ್ದನಲ್ಲಿ ಯಾರು ಅಲೆಕ್ಸಾಂಡರ್ ದಿ ಗ್ರೇಟ್ ನಾನು ಗುರು ಮುಂಚೆನೇ ಹೇಳಿ ಕಳಿಸಿದ್ದ ನೀನು ಸಾಮಾನ್ಯವಾದ ದೇಶಕ್ಕೆ ಹೋಗ್ತಾ ಇಲ್ಲ ತುಂಬ ಹೋಗ್ಬಿಟ್ಟು ಆ ದೇಶಕ್ಕೆ ಅಂತ ಕೊನೆಗೆ ಹಾಗೆ ಆಯಿತು ವಾಪಸ್ ಹೋಗ್ಲಿಕ್ಕೆ ಆಗಲೇ ಅವನು ಎಷ್ಟೇ ಪ ಪ್ರಯತ್ನ ಪಟ್ಟರು ತನ್ನ ದೇಶಕ್ಕೆ ತಲುಪ್ಲಿಕ್ಕೆ ಸಾಧ್ಯ ಆಗಲೇ ಇಲ್ಲ ಅದು ಬೇರೆ ವಿಚಾರ ಚಾಣಕ್ಯ ಆ ಒಂದು ಶಕ್ತಿಯನ್ನು ಅಖಂಡತೆಯನ್ನು ನಮ್ಮ ಮನೆಗಳ್ಗೂ ಯೋಚನೆ ಮಾಡಬೇಕು ನಾವು ನಾವು ಮನೆಗಳಲ್ಲಿ ಕಿತ್ತಾಡ್ತಾ ಕುಳಿತುಕೊಂಡ್ರೆ ಬೇರೆಯವರು ಏನೇನು ಮಾಡ್ತಾರೋ ಗೊತ್ತಾಗೋದಿಲ್ಲ ನಮ್ಮ ದೇಶದಲ್ಲಿ ಅಂತಹದ್ದೊಂದು ಕಿತ್ತಾಟದ ಸಂದರ್ಭ ಇತ್ತು ಚಾಣಕ್ಯ ಬಂದು ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಹುಡುಗನ ಇಟ್ಕೊಂಡು ಚಕ್ರಾಧಿಪತ್ಯವನ್ನು ಸ್ಥಾಪನೆ ಮಾಡಿ ಚಕ್ರವರ್ತಿ ಮಾಡಿ ಈ ದೇಶಕ್ಕೆ ಒಂದು ಅಖಂಡವಾಗಿರ್ತಕ್ಕಂಥ ಗವರ್ನೆನ್ಸ ಕೊಡ್ತಕ್ಕಂಥ ಸಾಧ್ಯ ಆಯಿತು ಆದರೆ ಚಕ್ರಾಧಿ ಚಕ್ರವರ್ತಿ ಅವನ್ನ ಮಾಡಿದ್ರೂ ಕೂಡ ಕೊನೆಗೆ ಒಬ್ಬ ಅಮಾತ್ಯನಾಗಿ ಉಳ್ಕೊಂಡ್ರೂ ಕೂಡ ಅದನ್ನು ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಾರೆ ಹೋದಿ ಮಾರ್ಗದರ್ಶನ ಮಾಡಿಕೊಂಡಿದ್ದರು ಇದ್ದಕ್ಕಿದ್ದಾಗೆ ಒಂದು ವಿಂಟರ್ ಬಂತು ಚಳಿಗಾಲ ಬಂತು ಚಳಿಗಾಲದಲ್ಲಿ ಚಳಿ ಕೆಟ್ಟ ಚಳಿ ಅದು ಆವಾಗ ಅವ್ರು ಹೇಳಿದ್ರಂತೆ ಮೈ ನಡಗುತ್ತೆ ಜನಗಳು ಕಷ್ಟ ಆಗುತ್ತೆ ಈಗಲೇ ಏನಾದರೂ ಮಾಡಿ ಏನು ಮಾಡಬೇಕು ಕಂಬಳಿಗಳನ್ನ ಹೊಲಸಿ ಒಲಸಿ ಒಲಿಸಿ ಇಟ್ಟುಬಿಡಿ ಚಳಿಗಾಲ ಬಂದು ಅನುಕೂಲ ಆಗುತ್ತೆ ಹಾಗೆ ಅಂತ ಹೇಳಿದರು ಹಾಗೆ ಮಾಡಿದ್ರು ಎಲ್ಲರಿಗೂ ಕೂಡ ಕೆಲಸ ಕೊಟ್ಟರು ಕಂಬಳಿನ ಒದಗಿಸಿ ಅವ್ರಿಗೆ ಕೂಲಿನೂ ಕೂಡ ಕೊಟ್ಟರು ಸಹಜವಾಗಿ ನಿರ್ಣಯ ಪಕ್ಕದ ರಾಜ್ಯದವನಿಗೆ ಗೊತ್ತಾಯ್ತಂತೆ ಇಂಥದ್ದೊಂದು ಕೆಲಸ ಮೌರ್ಯ ಸಾಮ್ರಾಜ್ಯದಲ್ಲಿ ಚ ಇವನು ಚಂದ್ರಗುಪ್ತ ಮಾಡ್ತಾ ಇದ್ದಾರೆ ಚಾಣಕ್ಯನ ಮಾರ್ಗದರ್ಶನದಲ್ಲಿ ಅಂತ ಈಗ ಅವನ ಹತ್ರ ರಿಸೋರ್ಸು ಇಲ್ಲ ಜನಗಳೆಲ್ಲ ಫ್ರೀಯಾಗಿ ತೊಗೊಂಡು 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 ಎಲ್ಲ ಸೋಮಾರಿಗಳಾಗಿದ್ದರೆ ದುಡಿಯೋ ಸ್ಕಿಲ್ ಕೂಡ ಗೊತ್ತಿಲ್ಲ ಕೊನೆಗೆ ಅವರು ಹೇಳಿದ್ರು ಕಳ್ಳರಿಗೇನೆ ಎಂಡೋರ್ಸ್ ಮಾಡಿದರು ನೀವು ಪಕ್ಕದ ರಾಜ್ಯಕ್ಕೆ ಹೋಗಿ ಎಷ್ಟು ಒತ್ಕೊಂಡು ಬರ್ತಿರೋ ಕದ್ಕೊಂಡು ಬರ್ತಿರೋ ಅಷ್ಟು ನಿಮಗೆ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ ಈಗ ರಾಜನೇ ಆಗಿ ಹೇಳಿದ ಮೇಲೆ ಕಳ್ಳನಿಗೆ ಇನ್ನೇನವರು ಹೋದರು ಕದಿಲಿಕ್ಕೆ ಹೋದರು ಕೊನೆಗೆ ಎಲ್ಲ ಕಡೆ ಹುಡುಕಿದ್ರು ಎಲ್ಲಿದ್ದವು ಅಲ್ಲಿ ಎಲ್ಲಿ ಹುಡುಕಿದ್ರು ಕೊನೆಗೆ ಚಾಣಕ್ಯನ ಹತ್ರ ಇದು ಅಂತೆ ಚಾಣಕ್ಯನ ಹತ್ರ ಇದೆ ಅಂತ ನೋಡೋಕ್ಕೋದ್ರೆ ಚಾಣಕ್ಯ ಮಲಗಿರೋದೆ ಒಂದು ಸಣ್ಣ ಹ್ಞೂ ಸಣ್ಣ ಗುಡಿಸ್ಲು ಅದಕ್ಕೇನು ಗೋಡೆ ಇಲ್ಲ ಎಂಥದ್ದು ಇಲ್ಲ ಕಂಬ್ಳಿಗಳು ಎಲ್ಲಿದ್ದಾವೆ ಅಂತ ಹುಡುಕಿದ್ರೆ ಪಕ್ಕದಲ್ಲೆಲ್ಲ ಜೋಡಿಸಿಟ್ಟಿದ್ದಾರೆ ಕಂ ಪಕ್ಕದಲ್ಲಿ ಜೋಡಿಸಿಟ್ಟಿದ್ದಾರೆ ಅವ ಬಂದದನ್ನ ನೋಡಿಬಿಟ್ಟು ಒಂಥರ ಮುದುಕೊಂಡು ಚಳಿನಲ್ಲಿ ಮಲಗಿರ್ತಕ್ಕಂಥ ಚಂದ್ರಗುಪ್ತನ ಚಾಣಕ್ಯನ ನೋಡಿ ಕಳ್ಳನಿಗೆ ಆಶ್ಚರ್ಯ ಆಯಿತು ಅವನ ಕಣ್ಣಲ್ಲಿ ತೇಜಸ್ಸನ್ನು ನೋಡಿ ನೀವು ಈ ರಾಜ್ಯದ ಈ ದೇಶದ ಅಮಾಥ್ಯರಿದ್ದೀರಿ ಇಷ್ಟೆಲ್ಲ ಸಾಧನೆಯನ್ನು ಮಾಡಿದಂಥವರು ನಾನು ಬಂದದ್ದು ಯಾಕೆ ಅಂತ ನಿಮಗೆ ಗೊತ್ತಿದೆ ಆದರೆ ನೀವು ಯಾಕೆ ಹೀಗೆ ಮಲಗಿದ್ದೀರಿ ಹರಿದೋಗಿರ್ತಕ್ಕಂಥ ಕಂಬಳಿ ಇಷ್ಟೆಲ್ಲ ಹೊಸದಾಗಿ ಇಟ್ಟಿರ್ತಕ್ಕಂಥ ಒಂದು ಕಂಬಳಿನ ತೆಗೆದುಕೊಂಡು ನೀವು ಉಪಯೋಗಿಸ್ಬೋದಾಗಿತ್ತಲ್ಲ ಚಾಣಕ್ಯ ಏನು ಹೇಳಿದರು ಹೌದು ಕಂಬಳಿಗಳು ಈ ದೇಶದ ಆಸ್ತಿ ನನ್ನದಲ್ಲ ಅದು ಈ ದೇಶದ ಆಸ್ತಿ ಅದನ್ನು ಮುಟ್ಟೋದು ಅಂತಂದರೆ ಅದು ಇದೆಯ ಕತೆ ಎಲ್ಲರೂ ಸಿಗುತ್ತೆ ಐ ವುಡ್ ಲೈಕ್ ಟು ರೀಡ್ ಆಸ್ ಇಟ್ ಇಸ್ ಟುವರ್ಸ್ ದ ಎಂಡ್ ಅವುಗಳನ್ನು ನಾನು ಉಪಯೋಗಿಸ್ತಕ್ಕಂಥದ್ದು ಅಂತಂದರೆ ಅದೊಂಥರ ಕಳ್ಳತನ ಮಾಡ್ದಂಗೆ ಅದು ಅದೊಂದು ರೀತಿ ಕಳ್ಳತನ ಮಾಡ್ದಂಗೆ ನನಗೆ ಎಷ್ಟು ತೆಗೆದುಕೊಡ್ಬೇಕಾಗಿದೆಯೋ ಅಷ್ಟನ್ನು ಮಾತ್ರ ನಾನು ಉಪಯೋಗಿಸ್ತಾ ಇದ್ದೀನಿ ಈ ನುಳಿದದ್ದೆಲ್ಲೋ ಯಾರದದು ದೇಶದ್ದು ಪ್ರಜೆಗಳದ್ದು ಪ್ರಜೆಗಳಿಂದ ಬಂದಿರತಕ್ಕಂಥ ಹಣವನ್ನು ನಾನು ಹಾಗೆಲ್ಲ ಮುಟ್ಟಾಗಿಲ್ಲ ಇಂಥದ್ದೊಂದು ಪರಂಪರೆ ನಮ್ಮ ದೇಶದಲ್ಲಿತ್ತು ತ್ಯಾಗಾಯ ಸಮೃತಾರ್ಥಾನ ಯಶಸ್ಸೇ ವಿಜಗೀಶೋಣ ಯಶಸೇ ವಿಜಗೀಶೋಣ ಸತ್ಯಾಯ ಮಿತಭಾಷಿಣೆ ಯೋಗೇನ ಅಂತೆ ಥನುಜ ಇದು ನಮ್ಮ ದೇಶದಲ್ಲಿ ನಮ್ಮ 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 ಹಿರಿಯರೆಲ್ಲರೂ ಕೂಡ ನಮಗೆ ಬಿಟ್ಟು ಹೋಗಿದ್ದಂಥ ಒಂದು ಬಳವಳಿ ಇದೆ ಮಧ್ಯದಲ್ಲಿ ಅದೆಲ್ಲ ಡೈಲ್ಯೂಟ್ ಆಗಿ ಹೋಗಿದೆ ಹೇಳ್ತಾ ಇದ್ದೀನಿ ಹಣ ಮಾಡಬೇಕು ಎಷ್ಟಾದರೂ ಮಾಡಿ ಚಿಂತೆ ಇಲ್ಲ ಆದರೆ ಮಾಡ್ತಕ್ಕಂಥ ಹಣ ತ್ಯಾಗ ಮಾಡಲಿಕ್ಕೋಸ್ಕರ ಬೇರೆಯವ್ರಿಗೆ ಹಂಚಿ ತಿನ್ನಲಿಕ್ಕೋಸ್ಕರ ಇದ್ದಂಥ ಹಣ ಇವತ್ತೇನು ಮಾಡ್ತಾ ಇದ್ದೇವೆ ಜೊತೆಗೆ ಹಾಂ ಯಶಸ್ಸು ವಿಜಯ ನಮ್ಮ ದೇಶದಲ್ಲಿ ಯಾರ ಮೇಲೂ ಕೂಡ ದಂಡೆತ್ತಿ ಹೋದಂಥ ಉದಾಹರಣೆಗಳೇ ಇಲ್ಲ ಎಲ್ಲರೂ ಇದ್ದಾವೆ ಕಳೆದ ಒಂದು ಐದು ಸಾವಿರ ವರ್ಷಗಳಲ್ಲಿ ಒಂದು ಮೂರು ಸಾವಿರ ಯುದ್ಧಗಳಾಗಿರ್ಬೋದು ಜಗತ್ತಿನಲ್ಲಿ ನಾವು ಕಾಲು ಕೆರ್ಕೊಂಡು ಯಾರ ಮೇಲೂ ಕೂಡ ಹೋದಂಥ ಯುದ್ಧಕ್ಕೆ ಹೋದಂಥ ನಿದರ್ಶನಗಳೇ ಇಲ್ಲ ಆದರೆ ಆಗಾಗ ಅಲ್ಲೇ ಯುದ್ಧಗಳಾಗಿರ್ತಕ್ಕಂಥದ್ದು ಉಂಟು ಯಾಕಾಗಿ ಅಂತಂದರೆ ಎಲ್ಲಿ ಧರ್ಮಿಷ್ಠರಿಗೆ ತೊಂದರೆ ಆಗ್ತಕ್ಕಂಥ ಸಂದರ್ಭ ಬರ್ತದೋ ಅಂತಹ ಸಂದರ್ಭದಲ್ಲಿ ಧರ್ಮಿಷ್ಠನಾಗಿರ್ತಕ್ಕಂಥ ನಾಡಾಡ್ತಕ್ಕಂಥ ರಾಜ ದಂಡೆತ್ತಿ ಹೋಗಿ ಅವರ ಬಗ್ಗು ಬಡಿದು ನ್ಯಾಯವಂತರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಅದಕ್ಕೋಸ್ಕರ ಯುದ್ಧಗಳಾಗಿದ್ದಾವೆ ಆನಂತರ ಸತ್ಯಾಯ ಮಿತಭಾಷಣೆ ನಾವು ಎಷ್ಟೆಷ್ಟೋ ಮಾತನಾಡ್ತಿರ್ತೇವೆ ಮಾತನಾಡೋಟ ಏನು ಮಾತನಾಡೋದಿಲ್ಲ ಗೊತ್ತಾಗುತ್ತಲ್ಲ ಹಾಗೆ ಹೆಚ್ಚು ಹೆಚ್ಚು ಮಾತನಾಡಲಿಕ್ಕೆ ಹೋದದ್ದೇ ಆದರೆ ಎಲ್ಲಿ ಅನೃತ ನುಸುಳುತ್ತೋ ನಾನು ಮಾತನಾಡೋದ್ರಿಂದ ನಾಲ್ಕು ಜನಗಳ ಹೃದಯಕ್ಕೆ ಎಲ್ಲಿ ಘಾಸಿ ಆಗುತ್ತೋ ಈ ರೀತಿ ನೋಡಿಕೊಂಡು ಎಷ್ಟು ಬೇಕು ಅಷ್ಟೇ ಮಾತನಾಡ್ತಿದ್ರು ಆಯಿತು ಸಾವು ಹತ್ರ ಬಂತು ಸಾವು ಹತ್ರ ಬಂದ ಟೈಮ್ನಲ್ಲಿ ನಾವೆಲ್ಲರೂ ಕೂಡ ಎದುರುಕೊಳ್ತಕ್ಕಂಥ ಹರಣೆ ನಾವು ನಾವಾಗೆ ಹೋಗಿ ಯಮನ ಬಾಗಲನ್ನ ಬಡಿದವ್ರು ಎಷ್ಟು ಜನ ಇದ್ದೇವೆ ನಚಿಕೆ ತೋಪ ಬಡ್ದಿರ್ಬೋದು ಆದರೆ ಹಿಂದೆ ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂಡ ಒಂದು ಹಂತಕ್ಕೆ ಆಯುರ್ವರ್ಷ ಶತಾಂ ದೃಢಾಂ ಪರಿಮಿತಂ ಅದೊಂದು ಮಾತು ನಿಮಗೆ ಗೊತ್ತು ನೂರು ವರ್ಷ ಆಗ್ತಾಯಿದೆ ಆ ತತ್ರ ಇದೆ ಬದುಕು ಅಂದ ತಕ್ಷಣ ಯೋಗದಲ್ಲಿ ಕುಳಿತುಕೊಂಡು ದೇಹವನ್ನು ಪ್ರಜ್ಞಾಪೂರ್ವಕವಾಗಿ ಬಿಟ್ಟು ಇದ್ರಂತೆ ದೇಹ ಶಿಥಿಲವಾದಂಥ ಸಂದರ್ಭದಲ್ಲಿ ಯೋಗೇನ ಅಂತ ಇಂತಹದೊಂದು ಪರಂಪರೆಯಲ್ಲಿ ಬಂದಂತಹವರು ನಾವು ಇವತ್ತು ಏನಾಗಿದ್ದೇವೆ ಅದಕ್ಕೋಸ್ಕರ ಹಣವನ್ನು ಮಾಡೋಣ ಶಕ್ತಿಯನ್ನು ಎಲ್ಲಿ ದುರ್ಜನರು ಒಳ್ಳೆಯವರನ್ನು ಬಗ್ಗು ಬಡಿತಾದರು ಅಂಥವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋಣ ಅಂತ ಹೇಳ್ತಾ ಇಂತಹ ಎಷ್ಟೋ ಕಥೆಗಳು ಎಷ್ಟೋ ವಿಚಾರಗಳು ನಮ್ಮ ಈ ಪುಸ್ತಕದಲ್ಲಿ ಬಂದಿದ್ದಾವೆ ಸಮಯ ಆಗಿರೋದ್ರಿಂದ ಅಧ್ಯಕ್ಷರ ನುಡಿಗಳನ್ನು ನಾವೆಲ್ಲರೂ ಕೂಡ ಕೇಳಬೇಕಾಗಿರೋದ್ರಿಂದ ಗುರುರಾಜ್ ಕಾರಜಗಿಯವರಂತಹರ ಸಂಖ್ಯೆ ಹೆಚ್ಚು ಹೆಚ್ಚಾಗಲಿ ಗುರುರಾಜ್ ಕಾರಜಗಿಯವರು ಮತ್ತಷ್ಟು ಜ್ಞಾನಶಕ್ತಿಯನ್ನು ಜಗತ್ತಿಗೆ ನಾಡಿಗೆಲ್ಲ ಕೊಡುವಂಥ ಕಾರ್ಯವನ್ನು ಹೆಚ್ಚು ಹೆಚ್ಚು ಮಾಡಲಿ ಅಂತ ಹೇಳ್ತಾ ಎಲ್ಲರೂ ಪುಸ್ತಕಗಳನ್ನು ಕೊಂಡು ಓದಿ ಕೊಂಡೊಯ್ಯೋದಲ್ಲ ಕೊಂಡು ಓದಿ ಅದನ್ನು ಓದಿ ಜೀರ್ಣಿಸ್ಕೊಂಡು ಅರಗಿಸ್ಕೊಂಡು ಅದೇ ನಾವಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಪಡೋಣ ಅಂತ ಹೇಳ್ತಾ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಶ್ರೀಗಳ್